ನಮಸ್ಕಾರ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಭಾರತದ ಸಂವಿಧಾನದ ರಚನೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಾವು ಇವಾಗಾಗಲೇ ಭಾರತದ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಸಾಮಾನ್ಯವಾಗಿ ಸಂವಿಧಾನ ಅಂದರೆ ಏನು? ಒಂದು ದೇಶದ ಸಂವಿಧಾನ ಆ ದೇಶದ ಮೂಲಭೂತ ಪರಮೋಚ್ಚ ಕಾನೂನು, ಅದರ ಜೊತೆಗೆ ದೇಶದ ರಾಜ್ಯಾಡಳಿತವನ್ನು ನಿರ್ಧರಿಸುವೊಂದಿಗೆ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಆಡಳಿತ ನಡೆಸ್ತಾ ಜನರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ರಕ್ಷಣೆ ಮಾಡುವ ಜೊತೆಗೆ ಸಂವಿಧಾನಬದ್ಧವಾಗಿ ಅಂದರೆ ಕಾನೂನುಬದ್ಧವಾಗಿ ಆಡಳಿತ ನಡೆಸುವಂಥ ಒಂದು ವಿಶೇಷ ದಾಖಲೆ ಅಂತ ನಾವು ಹೇಳಬಹುದು. ಇದರ ಜೊತೆಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಒಂದು ದೇಶ ತನ್ನ ಸಂವಿಧಾನವನ್ನು ಬರೀಬಹುದು ಅಂತ ನಾವು ನೋಡೋದಾಗಿದ್ದರೆ, ಮೂರು ಸನ್ನಿವೇಶಗಳಲ್ಲಿ ಒಂದು ದೇಶ ತನ್ನದೇ ಆದ ಒಂದು ಸ್ವತಂತ್ರ ಸಂವಿಧಾನವನ್ನು ರಚನೆ ಮಾಡುವ ಅಧಿಕಾರ ಇದೆ. ಯಾವಾಗೆಲ್ಲ? ಮೊದಲನೆಯದಾಗಿ ಆ ದೇಶದಲ್ಲಿ ಒಂದು ಬೃಹತ್ ಮಟ್ಟದ ಸಾಮಾಜಿಕ ಕ್ರಾಂತಿ ಆಗಬೇಕು, ಅಂದರೆ ಇರುವ ಆಡಳಿತ ವ್ಯವಸ್ಥೆಗೆ ವಿರೋಧವಾಗಿ ಆಡಳಿತ ವ್ಯವಸ್ಥೆಯನ್ನು ಕಿತ್ತೆಸೆದು ಹೊಸ ಸರ್ಕಾರ ರಚಿಸುವಂಥ ಪ್ರಯತ್ನ ಬಂದಾಗ, ಬೃಹತ್ ಸಾಮಾಜಿಕ ಕ್ರಾಂತಿ ಆದಾಗ ಹೊಸ ಸಂವಿಧಾನವನ್ನು ರಚನೆ ಮಾಡುವಂಥ ಅಧಿಕಾರ ಜನರಿಗೆ ಸಿಗುತ್ತೆ. ಅದೇ ರೀತಿ ಎರಡನೇ ವಿಷಯ ಏನು ಅಂತ ಹೇಳಿದರೆ, ಒಂದು ದೇಶ ಪರಕೀಯ ಆಡಳಿತದಿಂದ ಮುಕ್ತಗೊಂಡಾಗ, ಸ್ವತಂತ್ರ ರಾಷ್ಟ್ರವಾಗಿ ಉದಯವಾದಾಗ ಸಂವಿಧಾನವನ್ನು ರಚಿಸುವಂಥ ಅಧಿಕಾರ ಆ ದೇಶಕ್ಕೆ ಇರುವಂಥದ್ದು. ಇನ್ನು ಮೂರನೇದಾಗಿ, ಚಿಕ್ಕ ಪುಟ್ಟ ರಾಷ್ಟ್ರಗಳು ಒಟ್ಟುಗೂಡಿ ಒಂದು ಬೃಹತ್ ರಾಷ್ಟ್ರವಾಗಿ ನಿರ್ಮಾಣ ಆದಾಗ, ಆ ಪ್ರತಿ ಚಿಕ್ಕ ಪುಟ್ಟ ರಾಷ್ಟ್ರಗಳ ಆಶೋತ್ತರಗಳನ್ನು ಕೂಡ ಗಮನಿಸಿ ಇಡೀ ದೇಶದ ಆಡಳಿತ ವ್ಯವಸ್ಥೆನ ನೋಡಬೇಕಾಗತ್ತೆ ಅಲ್ವಾ? ಸೊ ಆ ಸಂದರ್ಭದಲ್ಲಿ ಕೂಡ ಎಲ್ಲ ಚಿಕ್ಕ ದೇಶಗಳನ್ನು ಒಗ್ಗೂಡಿಸಿ ಬೃಹತ್ ರಾಷ್ಟ್ರ ನಿರ್ಮಾಣ ಆದಾಗ ಒಂದು ದೇಶದಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಇಲ್ಲಿ ಅಮೇರಿಕವನ್ನು ಎಕ್ಸಾಂಪಲ್ ಆಗಿ ತಗೊಳ್ಬೋದು. 50 ದೇಶಗಳು ಸ್ವತಂತ್ರ ರಾಷ್ಟ್ರಗಳು, ಅವುಗಳನ್ನು ಅವುಗಳ ಆಡಳಿತವನ್ನು ನಿರ್ಧರಿಸಲಿಕ್ಕೆ ಅಲ್ಲಿ ಅಮೇರಿಕದಲ್ಲಿ ಒಂದು ಸ್ವತಂತ್ರ ಸಂವಿಧಾನ ರಚನೆ ಆಗಿರುವಂಥದ್ದು. ಸೊ ನಮ್ಮ ದೇಶ ಈ ಮೂರು ಕ್ಯಾಟಗರಿಯಲ್ಲಿ ಎರಡನೇ ಹಂತದಲ್ಲಿ ಇರುವಂಥದ್ದು. ಅಂದರೆ ನಮ್ಮ ದೇಶ ಬ್ರಿಟಿಷ್ ಆಡಳಿತ ವ್ಯವಸ್ಥೆ, ಪರಕೀಯ ಆಡಳಿತ ವ್ಯವಸ್ಥೆಯಿಂದ ಮುಕ್ತವಾಗಿ ಸ್ವತಂತ್ರ ರಾಷ್ಟ್ರವಾಗಿ ಉದ್ಭವ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಮಗೆ ಸಂವಿಧಾನವನ್ನು ರಚಿಸುವಂಥ ಹಕ್ಕು ನಮ್ಮ ದೇಶಕ್ಕೆ ದೊರೆಯಿತು. ನಮಗೆಲ್ಲ ತಿಳಿದೇ ಇದೆ, ವಾಣಿಜ್ಯ ವ್ಯವಹಾರಗಳಿಗೆ ಅಂತ ಬಂದ ಬ್ರಿಟಿಷರು, ಈಸ್ಟ್ ಇಂಡಿಯಾ ಕಂಪನಿ ಹಂತ ಹಂತವಾಗಿ ನಮ್ಮ ದೇಶದ ರಾಜಕೀಯ ಆಡಳಿತಾತ್ಮಕ ಹಂತಗಳಲ್ಲೂ ಮಧ್ಯಪ್ರವೇಶ ಮಾಡುತ್ತೆ. ಬ್ರಿಟಿಷ್ ಪಾರ್ಲಿಮೆಂಟ್ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿನ ಹತೋಟಿಗೆ ತರುತ್ತೆ. ನಿಧಾನವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ನ ಅಂಡರಲ್ಲಿ ಇಡೀ ಭಾರತದ ರಾಜ್ಯಾಡಳಿತದ ವ್ಯವಸ್ಥೆಯನ್ನು ಅದು ಹತೋಟಿಗೆ ತಂದು ನಮ್ಮನ್ನು ಒಂದು ಪರಕೀಯ ಆಡಳಿತದ ಭಾಗವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ನೋಡಿದ್ದೇವೆ. ಸೊ ನಮ್ಮ ದೇಶ ನಿಧಾನವಾಗಿ, ಹಂತ ಹಂತವಾಗಿ ನಮ್ಮ ದೇಶದಲ್ಲಿ ದೇಶಭಕ್ತಿ ವಿಸ್ತಾರಗೊಂಡಂತೆ ನಮ್ಮ ದೇಶಕ್ಕೂ ಕೂಡ ಒಂದು ಸಂವಿಧಾನ ಬೇಕು, ನಮ್ಮ ದೇಶ ಸ್ವತಂತ್ರವಾಗಬೇಕು ಅನ್ನುವ ಕಲ್ಪನೆ ದೇಶಾದ್ಯಂತ 1920 ನಂತರ ತುಂಬ ಫಾಸ್ಟಾಗಿ ಅದು ಪ್ರಸರಣಗೊಳ್ಳುತ್ತೆ. ಸೊ ಇಲ್ಲಿ 1920 ಆದಿಭಾಗದಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಒಂದು ಸಲ ಹೇಳ್ತಾರೆ, ಸ್ವತಂತ್ರ ರಾಷ್ಟ್ರ ಉದ್ಭವ ಆಗೋದಾಗಿದ್ದರೆ ನಮಗೆ ಒಂದು ಸ್ವತಂತ್ರ ಸಂವಿಧಾನ ಬೇಕು ಅಂತ. ಸೊ 1928 ನೆಹರು ವರದಿ ಕೂಡ ಭಾರತಕ್ಕೆ ಒಂದು ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳನ್ನು ಒಳಗೊಂಡಂಥ ಒಂದು ಸಂವಿಧಾನ ಸಭೆ ಇರಲಿ ಅಂತ ರಿಪೋರ್ಟಲ್ಲಿ ವರದಿ ಮಾಡ್ತಾರೆ. ಆದರೆ ಪ್ರಥಮ ಬಾರಿಗೆ ಸೂಕ್ತ ದಾಖಲೆಗಳೊಂದಿಗೆ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಮಂಡಳಿ ಬೇಕು ಅಂತ ಮಾನವೇಂದ್ರನಾಥ್ ರಾಯ್ ಅವರು 1934 ಇದನ್ನು ಮೊದಲ ಬಾರಿ ಘೋಷಣೆ ಮಾಡ್ತಾರೆ. ಇವರು ನಮ್ಮ ದೇಶದ ಕಮ್ಯುನಿಸ್ಟ್ ಚಿಂತಕರಲ್ಲಿ ಪ್ರಮುಖರಾಗಿದ್ದರೂ ಕೂಡ ಒಂದು ದೇಶದ ಆಡಳಿತ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಕನಸು ಕಂಡ ಒಂದು ಮಹಾನ್ ವ್ಯಕ್ತಿ. ಸೊ 1934 ಮೊದಲ ಬಾರಿಗೆ MN Roy ಅವರು ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದರ ನಂತರ 1935 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಫೀಷಿಯಲ್ ಆಗಿ ಡಿಮ್ಯಾಂಡ್ ಮಾಡುತ್ತೆ, ಭಾರತಕ್ಕೆ ಸ್ವತಂತ್ರಗೊಂಡ ತಕ್ಷಣ ಒಂದು ಸ್ವತಂತ್ರ ಸಂವಿಧಾನ ರಚನಾ ಮಂಡಳಿ ಬೇಕು ಅಂತ. 1938 ಜವಾಹರಲಾಲ್ ನೆಹರು ಅವರು ಡಿಮ್ಯಾಂಡ್ ಮಾಡ್ತಾರೆ, ಭಾರತದ ಸಂವಿಧಾನ ರಚನಾ ಸಭೆ ಯಾವುದೇ ಬಾಹ್ಯ ವ್ಯಕ್ತಿಗಳ ಬಾಹ್ಯ ಅಧಿಕಾರಗಳ ಮಧ್ಯಪ್ರವೇಶ ಇಲ್ಲದೆ, ಹಸ್ತಕ್ಷೇಪವಿಲ್ಲದೆ, ಜನರಿಂದಲೇ ಆಯ್ಕೆಯಾದ ರೆಪ್ರೆಸೆಂಟೇಟಿವ್ಗಳ ಮೂಲಕ ನಮ್ಮ ಸಂವಿಧಾನ ರಚನಾ ಸಭೆ ಒಂದು ಅಧಿಕಾರವನ್ನು ಪಡೆಯುವಂಥ ವ್ಯವಸ್ಥೆ ನಮಗೆ ಜಾರಿಗೆ ಬರಬೇಕು ಅಂತ. ಸೊ ಈ ಎಲ್ಲ ಪ್ರಯತ್ನಗಳ ಜೊತೆಗೆ 1940 ಆಗಸ್ಟ್ ಆಫರ್, ಆಗಸ್ಟ್ ಪ್ರಸ್ತಾಪವನ್ನು ಇಟ್ಕೊಂಡು ಬ್ರಿಟಿಷ್ ಸರ್ಕಾರ
ನಮ್ಮ ದೇಶಕ್ಕೆ ಅಂದರೆ ಭಾರತಕ್ಕೆ ಸಂವಿಧಾನ ರಚನೆ ಮಾಡೋದಾಗಿದ್ದರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಡಿಕ್ಲೇರ್ ಮಾಡುತ್ತೆ. ಸೊ ಇದಾದ ನಂತರ 1942 ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಗ್ತಾ ಇರುತ್ತೆ. ಬಹಳ ವೇಗವಾಗಿ ಭಾರತಕ್ಕೆ ಒಂದು ಸ್ವತಂತ್ರ ತಗೊಳ್ಳೇಬೇಕು ಅನ್ನುವ ಒಂದು ಚಿಂತನೆ ಹರಡುತ್ತೆ. ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಬ್ರಿಟಿಷರ ವಿರುದ್ಧ ಇಡೀ ಜನ ಸಮುದಾಯ. ಈ ಹಂತದಲ್ಲಿ 1942 ಕ್ರಿಪ್ಸ್ ಆಯೋಗ ಬರುತ್ತೆ, ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವರು. ಸೊ ಇವರು ಬ್ರಿಟಿಷ್ ಪಾರ್ಲಿಮೆಂಟಲ್ ಸದಸ್ಯ ಆಗಿರುವಂಥವರು. ಸೊ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತಕ್ಕೆ ಒಂದು ಸ್ವತಂತ್ರ ಸಂವಿಧಾನ ರಚನಾ ಸಭೆ ಕೊಡುವುದಕ್ಕೆ ನಮ್ಮ ಅಭ್ಯಂತರ ಯಾವುದೂ ಇಲ್ಲ, ನಾವು ಇದಕ್ಕೆ ಒಪ್ಪುತ್ತೇವೆ. ಆದರೆ ಯಾವಾಗ 2ನೇ ಮಹಾಯುದ್ಧ ಮುಗಿದ ನಂತರ, ನೀವು 2ನೇ ಮಹಾಯುದ್ಧದಲ್ಲಿ ನಮ್ಮ ಪರವಾಗಿ ಪಾಲ್ಗೊಳ್ಳಿ, 2ನೇ ಮಹಾಯುದ್ಧ ಮುಗಿದ ಮೇಲೆ ನಾವು ಒಂದು ಸ್ವತಂತ್ರ ಸಂವಿಧಾನ ರಚನಾ ಸಭೆ ನಿಮಗೆ ಮಾಡಿಕೊಡ್ತೇವೆ, ಅನುವು ಮಾಡಿಕೊಡ್ತೇವೆ ಅಂತ ಕ್ರಿಪ್ಸ್ ಅವರು ಹೇಳ್ತಾರೆ. ಸೊ ಈ ವಿಷಯಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತವಾಗುವಂಥದ್ದು ಯಾರಿಂದ ಅಂತ ಹೇಳಿದರೆ, ಮುಸ್ಲಿಂ ಲೀಗಿಂದ. ಯಾಕಂತ ಹೇಳಿದ್ರೆ, ಮುಸ್ಲಿಂ ಲೀಗ್ ಭಾರತ ಮತ್ತು ಪಾಕಿಸ್ತಾನ ಯಾವತ್ತಿಗೂ ಕೂಡ ಒಂದು ದೇಶವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಇವು ಎರಡೂ ಕೂಡ ಸಂಪೂರ್ಣವಾಗಿ ವಿಭಿನ್ನ ಸಂಸ್ಕೃತಿಗಳನ್ನು ಒಳಗೊಂಡ ಎರಡು ದೇಶಗಳು ಅಂತ ಘೋಷಣೆ ಮಾಡ್ತವೆ. ಹಾಗಾಗಿ ಮುಸ್ಲಿಂ ಲೀಗ್ ಈ ಪ್ರಪೋಸಲನ್ನು ತಿರಸ್ಕರಿಸುತ್ತೆ. ಸೊ ನಂತರ ಬರುವಂಥದ್ದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್, ಸಂಸತ್ತಿನ ನಿಯೋಗ 1946. ಸಂಸತ್ತಿನ ನಿಯೋಗ ಏನು ಹೇಳುತ್ತೆ, ಭಾರತಕ್ಕೆ ಸ್ವತಂತ್ರ ಸಂವಿಧಾನ ರಚನಾ ಸಭೆಗೆ ಇದು ಅನುವು ಮಾಡಿಕೊಡುತ್ತೆ, ಆದರೆ ಪಾಕಿಸ್ತಾನ ಸಪರೇಟ್ ಆಗಬೇಕು ಅನ್ನೋ ಬೇಡಿಕೆಯನ್ನು ಇದು ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ. ಒಂದು ಹಂತಕ್ಕೆ ಮುಸ್ಲಿಂ ಲೀಗನ್ನು ತೃಪ್ತಿಪಡಿಸುವಂಥ ಕೆಲಸ ಇದು ಮಾಡುತ್ತೆ. ಹೇಗೆ ಅನ್ನೋದನ್ನು ನಾವು ನೋಡೋಣ. ಸೊ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಕಾರ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಜಾರಿ ಆಗಬೇಕು. ಯಾವುದರ ಮೂಲಕ, ಚುನಾಯಿತ ಪ್ರತಿನಿಧಿಗಳ ಮೂಲಕ. ಸೊ ಇಲ್ಲಿ ಅವರು ಒಂದು ಮೆಂಬರ್ಗಳನ್ನು ಫಿಕ್ಸ್ ಮಾಡ್ತಾರೆ, ಸಂವಿಧಾನ ರಚನಾ ಮಂಡಳಿಯಲ್ಲಿ ಎಷ್ಟು ಮೆಂಬರ್ಗಳು ಬೇಕು ಅಂತ. ಸೊ ಅವರು ಫಿಕ್ಸ್ ಮಾಡ್ತಾರೆ 389 ಸದಸ್ಯರು, 389 ಮೆಂಬರ್ಸ್ ಶುಡ್ ಬಿ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಎಲ್ಲಿಂದ ಇವರೆಲ್ಲ ಬರ್ತಾರೆ ಅಂತ ಹೇಳಿದರೆ, ಬ್ರಿಟಿಷ್ ಆಡಳಿತವಿರುವಂಥ 11 ಪ್ರಾಂತೀಯ ಸರ್ಕಾರಗಳಿಂದ 292 ಸದಸ್ಯರು ಬಂದರೆ, ಚೀಫ್ ಕಮಿಷನರ್ ಪ್ರಾವಿನ್ಸಿಂದ ತಲಾ ಒಬ್ಬೊಬ್ಬರಾಗಿ, ಅಂದರೆ 4 ಚೀಫ್ ಕಮಿಷನರ್ ಪ್ರಾವಿನ್ಸ್ ಇತ್ತು ಇಂಡಿಯಾದಲ್ಲಿ, ಅಲ್ಲಿಂದ ತಲಾ ಒಬ್ಬೊಬ್ಬರಾಗಿ 4 ಮಂದಿ, ಅಂದರೆ 296 ಮಂದಿ ಬ್ರಿಟಿಷ್ ಪ್ರಾವಿನ್ಸಿಂದ ಬಂದರೆ, ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜ್ಯಗಳಿಂದ, ರಾಜರ ಆಡಳಿತ ಇರುವಂಥ ರಾಜ್ಯಗಳಿಂದ 93 ಸದಸ್ಯರು ಬರಬಹುದು. ಸೊ ಟೋಟಲ್ ಆಗಿ 389 ಮಂದಿ ಸಂವಿಧಾನ ರಚನಾ ಸಭೆಗೆ ಬರಬೇಕು ಅಂತ ಈ ಕ್ಯಾಬಿನೆಟ್ ಮಿಷನ್ ಪ್ರಕಾರ ಇಂದು ಯೋಜನೆಯಾಗಿರುತ್ತೆ. ಸೊ ಇಲ್ಲಿ ಸದಸ್ಯರನ್ನೇನೋ ಫಿಕ್ಸ್ ಮಾಡಿತ್ತು. ಸೊ ಅವರು ಯಾವ ಮಾನದಂಡದ ಮೇಲೆ ಆಯ್ಕೆ ಆಗಬೇಕು ಅದು ಬಹಳ ಮುಖ್ಯ. ಅಂದರೆ ಇಲ್ಲಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ, ಸರಿಸುಮಾರು 1 ಮಿಲಿಯನ್ ಪಾಪ್ಯುಲೇಷನ್ಗೆ ಒಬ್ಬ ಸದಸ್ಯ ಅಂತ ಇವರು ಫಿಕ್ಸ್ ಮಾಡಿರ್ತಾರೆ. ಸೊ ಇಷ್ಟೇ ಅಲ್ಲ, ಬಹಳ ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ 3 ವಿಭಾಗಗಳಾಗಿ ಪ್ರಾತಿನಿಧ್ಯವನ್ನು ಡಿವಿಷನ್ ಮಾಡ್ತಾರೆ. ಒಂದು ಸಾಮಾನ್ಯ ವರ್ಗ, ಇಲ್ಲಿ ಮುಸ್ಲಿಂ ಮತ್ತು ಸಿಖ್ಖರು ಇಲ್ಲ. ಇಲ್ಲಿ ಇಂಡೈರೆಕ್ಟಾಗಿ ನೋಡೋದಾಗಿದ್ದರೆ ಹಿಂದೂ ಪ್ರಭುತ್ವ ಅಂತ ನಾವು ಹೇಳಬಹುದು. ಅಂದರೆ ಇಲ್ಲಿ ಇತರ ಚಿಕ್ಕ ಪುಟ್ಟ ಜನಾಂಗಗಳು, ಚಿಕ್ಕ ಪುಟ್ಟ ಧರ್ಮಗಳನ್ನು ಆಚರಣೆ ಮಾಡುವಂಥವ್ರು ಬರ್ತಾರೆ. ಸೊ ಓವರಾಲ್ ಆಗಿ ಇದನ್ನು ಜನರಲ್ ಕೆಟಗರಿ ಅಂತ ಮೆನ್ಷನ್ ಮಾಡ್ತಾರೆ. ಎಲ್ಲೂ ಕೂಡ ಹಿಂದೂಗಳೇ ಇಲ್ಲಿ ಸ್ಪರ್ಧಿಸಬೇಕು ಅಂತ ಇಲ್ಲ, ಆಯಿತಾ, ಜನರಲ್ ಕೆಟಗರಿ. ಎರಡನೇದು ಮುಸ್ಲಿಂ. ಸೊ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯ ಎಲ್ಲಿ ಜಾಸ್ತಿ ಇದೆಯೋ ಜನಸಂಖ್ಯೆ ಅಲ್ಲಿಂದ ಆಯ್ಕೆಯಾಗಿ ಬರಬೇಕು. ಮೂರನೇದಾಗಿ ಸಿಖ್ ಸಮುದಾಯ, ಎಲ್ಲಿ ಸಿಖ್ ಸಮುದಾಯ ಇದೆಯೋ ಸಿಖ್ರಿಂದ ಪ್ರತಿನಿಧಿಗಳು ಆಯ್ಕೆಯಾಗಿ ಬರಬೇಕಾಗತ್ತೆ. ಸೊ ಹೇಗೆ ಆಯ್ಕೆ ಆಗಿ ಬರಬೇಕು, ಇವರು ಡೈರೆಕ್ಟ್ ಚುನಾವಣೆಯಲ್ಲಿ ಭಾಗವಹಿಸಿ ಬರಬೇಕಂತ ನೋಡೋದಾಗಿದ್ರೆ, ಇವರು ಪ್ರಾಂತೀಯ ಸರ್ಕಾರಗಳಿಂದ, ಪ್ರೊವಿನ್ಷಿಯಲ್ ಅಸೆಂಬ್ಲಿ, ಪ್ರಾಂತೀಯ ಅಸೆಂಬ್ಲಿಗಳಿಂದ ಇವರು ಆಯ್ಕೆಯಾಗಿ ಬರಬೇಕು. ಯಾರು, ಸಾಮಾನ್ಯ ವರ್ಗ ಮತ್ತು ಮುಸ್ಲಿಂ ವರ್ಗ, ಸಿಖ್ ವರ್ಗ. ಸೊ ಪ್ರಾಂತೀಯ ಸಭೆಗಳಿಂದ, ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಂದ ನೇರವಾಗಿ ಸೆಂಟ್ರಲ್ ಲೆಜಿಸ್ಲೇಟಿಗೆ ಬರುವಂಥದ್ದು ಅವರು. ಅಂದರೆ ಇಲ್ಲಿ ನೇರ ಚುನಾವಣೆಯ ಮೂಲಕ ಬರ್ತಾ ಇಲ್ಲ. ಸೊ ಇಲ್ಲಿ ಎರಡು ರೀತಿಯ ಚುನಾವಣೆ ವ್ಯವಸ್ಥೆಯನ್ನು ಕಾಣುತ್ತೆ, ಒಂದು ಡೈರೆಕ್ಟ್ ಎಲೆಕ್ಷನ್ನು, ಒಂದು ನಾಮಿನೇಷನ್ ಎಲೆಕ್ಷನ್. ಆ 93 ಸದಸ್ಯರು ಬರಬೇಕು ಅಂತ ಹೇಳಿದ್ರಲ್ವ ಪ್ರಿನ್ಸ್ಲಿ ಸ್ಟೇಟ್ಸಿಂದ. ಸೊ ಅವರೇನು ಮಾಡ್ತಾರಂತ ಹೇಳಿದರೆ, ಅವರನ್ನು ಅಲ್ಲಿ ನಾಮಕರಣ ಮಾಡಬೇಕು. ಅಂದರೆ ರಾಜರು ಇಷ್ಟಪಟ್ಟವರನ್ನು, ಮೆಂಬರ್ಗಳನ್ನು ಸಂವಿಧಾನ ಸಭೆಗೆ ಕಳಿಸ್ಬೋದು, ಅಂದರೆ ನಾಮಿನೇಟೆಡ್ ಬಾಡಿ. ಸೊ ಉಳಿದ 296 ಮಂದಿ ಸದಸ್ಯರು ಪಾರ್ಷಿಯಲಿ ಇಲೆಕ್ಟೆಡ್ ಬಾಡಿ, ಅಂದರೆ ರಾಜ್ಯಗಳ ಪ್ರಾಂತೀಯ ಸರ್ಕಾರಗಳ ಸಂವಿಧಾನ ಸಭೆಯಲ್ಲಿ ಆಯ್ಕೆಯಾದಂಥ ಮೆಂಬರ್ಗಳಿಂದ ಆಯ್ಕೆಯಾಗಿ ಬಂದು ಸಂವಿಧಾನ ರಚನಾ ಸಭೆಗೆ ಅವರು ಬಂದು ಭಾಗವಹಿಸಬೇಕು. ಸೊ ನಾವು ಏನು ತಿಳ್ಕೊಳ್ಬೋದು, ಇಟ್ ಇಸ್ ಎ ಪಾರ್ಟ್ಲಿ ಇಲೆಕ್ಟೆಡ್ ಪಾರ್ಟ್ಲಿ ನಾಮಿನೇಟೆಡ್ ಬಾಡಿ ಅಂತ ಕರೆಸ್ಕೊಳ್ಬೋದು. ಸೊ ನೆಕ್ಸ್ಟ್ ನೋಡೋದಾಗಿದ್ರೆ, ಅಸೆಂಬ್ಲಿ ಸ್ಟೇಟಸ್ ಹೇಗಿತ್ತು,
ಚುನಾವಣೆ ಹೀಗೆ ನಡೀಬೇಕು ಅಂತ ಅವರು ಹೇಳಿದರು. 389 ಮಂದಿ ಸದಸ್ಯರಿಗಿರಬೇಕು ಅಂತ. ಸೊ ಚುನಾವಣೆ ನಡೆಯಿತು. ಯಾವಾಗ? ಜುಲೈ ಮತ್ತು ಆಗಸ್ಟ್ನ ನಡುವೆ 1946 ಇಸವಿಯಲ್ಲಿ ಚುನಾವಣೆಗಳು ನಡೆಯುತ್ತೆ ಪ್ರಾಂತೀಯ ಸರ್ಕಾರದಲ್ಲಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 208 ಮಂದಿ ಸದಸ್ಯರು ಅಲ್ಲಿಂದ ಆಯ್ಕೆಯಾಗಿ ಬರ್ತಾರೆ. ಮುಸ್ಲಿಂ ಲೀಗಿಂದ 73 ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಅದೇ ರೀತಿ ಇತರ ಚಿಕ್ಕ ಪುಟ್ಟ ಪಾರ್ಟಿಗಳಿಂದ, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಕೆಲವು ಇಂಡಿಪೆಂಡೆಂಟ್ ಮುಸ್ಲಿಂ ಪಾರ್ಟಿಗಳನ್ನು ರಚನೆ ಮಾಡಿಕೊಂಡಿದ್ದಾರೆ, ಅವರಾಗಿರ್ಬೋದು, ಸ್ವತಂತ್ರ ಅಭ್ಯರ್ಥಿಗಳು, ಇವರು ಒಟ್ಟು ಸೇರಿ 15 ಮಂದಿ ಸದಸ್ಯರು ಆಯ್ಕೆ ಆಗ್ತಾರೆ. ಅಂದರೆ ಟೋಟಲ್ ಆಗಿ ಎಷ್ಟು? 296 ಮಂದಿ ಆಯ್ಕೆಯಾದರು ಇಲ್ಲಿ. ಹಾಗಾದರೆ ಉಳಿದ 93 ಮಂದಿ ಎಲ್ಲಿದ್ದಾರೆ? ಇವರು ಪ್ರಿನ್ಸ್ಲಿ ಸ್ಟೇಟ್ ಅವರಲ್ವಾ. ಸೊ ಇವರೇನು ಮಾಡ್ತಾರಂತ ಹೇಳಿದರೆ, ಈ ನಾಮಿನೇಷನನ್ನು ಅವರು ಭರ್ತಿ ಮಾಡೋದೇ ಇಲ್ಲ. ಅಂದರೆ ಭಾರತಕ್ಕೆ ಒಂದು ಸಪ್ರೇಟ್ ಸಂವಿಧಾನ ಆದರೆ ಅದೊಂದು ಸಪ್ರೇಟ್ ದೇಶ ಆಗುತ್ತೆ, ನಾವು ಯಾಕೆ ಅಲ್ಲಿ ಸೇರಬೇಕಾ ಅಥವಾ ನಾವು ಸಪ್ರೇಟ್ ದೇಶವಾಗಿ ಉಳ್ಕೊಳ್ಳೋಣ, ಆ ಮನಸ್ಥಿತಿ ಅವರಿಗೆ ಇದ್ದ ಕಾರಣ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಮನಸ್ಸು ಮಾಡಲಿಲ್ಲ, ಮೆಂಬರ್ ನಾಮಿನೇಟ್ ಮಾಡಲಿಲ್ಲ. ಈ ಪ್ರೊಸೆಸ್ಸಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು. ಹಾಗಾಗಿ ನಮಗೆ ಸಿಗುವಂಥ ಸದಸ್ಯರು ಇಲ್ಲಿ ಇಷ್ಟು, 296. ಸೊ ಈ ಇಡೀ ಸಂವಿಧಾನ ರಚನಾ ಮಂಡಳಿಯಲ್ಲಿ 296 ಸದಸ್ಯರಲ್ಲಿ ಭಾರತದ ಪ್ರತಿಯೊಂದು ಸಮುದಾಯದ, ಹಿಂದೂ, ಮುಸ್ಲಿಂ, ಸಿಖ್ ಗಣ್ಯರಾಗಿರ್ಬೋದು, ವಿವಿಧ ಜನಾಂಗದ ವಿವಿಧ ಸಮುದಾಯಗಳ ಜನರಾಗಿರ್ಬೋದು, ಅದೇ ರೀತಿ ಮಹಿಳೆಯರು ಕೂಡ ಈ ಸಂವಿಧಾನ ರಚನಾ ಮಂಡಳಿಯಲ್ಲಿ ಭಾಗವಹಿಸಿದ್ರು. ಸೊ ಎಲ್ಲ ಫೇಮಸ್ ಪರ್ಸನಾಲಿಟಿಗಳು, ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ಭಾಗವಹಿಸಿದಂಥ ಬಹುಪಾಲು ಮಹಾನ್ ನಾಯಕರು ಸಂವಿಧಾನ ರಚನಾ ಸಭೆಯಲ್ಲಿ ಈ ಸದಸ್ಯರಾಗಿ ಭಾಗವಹಿಸಿದ್ರು. ಆದರೆ ಒಬ್ಬರನ್ನು ಹೊರತುಪಡಿಸಿ, ಅವರು ಯಾರಂತ ಹೇಳಿದರೆ ಮಹಾತ್ಮ ಗಾಂಧಿ. ಹಿ ವಾಸ್ ನಾಟ್ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಸೊ ಯಾವ ರೀತಿ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೆಯಿತು ಅಂತ ನಾವು ನೋಡೋದಾಗಿದ್ದರೆ, ಸಂವಿಧಾನ ರಚನಾ ಸಭೆಯಲ್ಲಿ 296 ಮಂದಿ ಸದಸ್ಯರು ಮೊದಲ ಬಾರಿಗೆ ಸಭೆ ಸೇರ್ತಾರೆ. ಯಾವಾಗ? 9 ಡಿಸೆಂಬರ್ 1946 ಇಸವಿಯಲ್ಲಿ. ಫಸ್ಟ್ ಮೀಟಿಂಗ್ ವಾಸ್ ಹೆಲ್ಡ್ ಆನ್ 9 ಡಿಸೆಂಬರ್ 1946. ಸೊ ಇಲ್ಲಿ ಎಷ್ಟು ಮಂದಿ ಸದಸ್ಯರು ಭಾಗವಹಿಸಿದರು? 296 ಮಂದಿ ಸದಸ್ಯರಲ್ಲಿ 211 ಮಂದಿ ಸದಸ್ಯರು ಮಾತ್ರ ಈ ಸಂವಿಧಾನ ರಚನಾ ಮಂಡಳಿಯಲ್ಲಿ ಮೊದಲ ಸಭೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು, ಮುಸ್ಲಿಂ ಲೀಗ್ನ ಸದಸ್ಯರು ಸಂಪೂರ್ಣವಾಗಿ ಸಂವಿಧಾನ ರಚನಾ ಮಂಡಳಿಯಲ್ಲಿ ಭಾಗವಹಿಸುವುದಿಲ್ಲ, ಅದನ್ನು ಅವರು ಬಾಯ್ಕಾಟ್ ಮಾಡ್ತಾರೆ. ಸೊ ಈ ಹಂತದಲ್ಲಿ ನೀವು ನೋಡ್ಬೋದು, INA ಟ್ರಯಲ್ಸ್ ಕೂಡ 1945 ಇಸವಿಯ ನಂತರ ಬಂದಿರುವಂಥದ್ದು, ನೌಕಾದಳದ ದಂಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತಕ್ಕೆ ಸ್ವತಂತ್ರ ಅತಿ ಅಗತ್ಯ, ಅತಿ ಜರೂರಾಗಿ ಬೇಕು ಅಂತ ಡಿಮ್ಯಾಂಡ್ ಮಾಡುತ್ತೆ. ದೇಶಾದ್ಯಂತ ಎಲ್ಲ ಜನರು ಕೂಡ ಯಾವುದೇ ಭೇದ ಭಾವವಿಲ್ಲದೆ ನಮಗೊಂದು ದೇಶ ಬೇಕು, ಭಾರತ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಆಗಬೇಕು. ನಾವು ಹಿಂದೆ ಕೂಡ ಸಾರ್ವಭೌಮ ರಾಷ್ಟ್ರವಾಗಿದ್ದವರು, ಆದರೆ ಹಲವಾರು ರಾಜಕೀಯ ಕಾರಣಗಳಿಂದಾಗಿ ವಿಘಟನೆಗೊಂಡ ಚಿಕ್ಕ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿತು ಬ್ರಿಟಿಷ್ ಸರ್ಕಾರ. ಆದರೆ ಆ ಬ್ರಿಟಿಷ್ ಸರ್ಕಾರದಿಂದ ನಮಗೆ ಮುಕ್ತಿ ಬೇಕು, ಸ್ವತಂತ್ರವಾಗಿ ನಾವು ಆಡಳಿತ ನಡೆಸ್ತೇವೆ ಅನ್ನೋ ಪರಿಕಲ್ಪನೆ ಅಲ್ಲಿ ಮೂಡಿತ್ತು ಆಗಾಗಲೇ. ಆದರೆ ಮುಸ್ಲಿಂ ಲೀಗ್ ಯಾಕೆ ಬಾಯ್ಕಾಟ್ ಮಾಡ್ತು? ಅದು ಭಾರತದ ಜೊತೆಗೆ ಸೇರಲಿಕ್ಕೆ ಅದಕ್ಕೆ ಇಷ್ಟ ಇರಲಿಲ್ಲ. ನಾವು ಪಾಕಿಸ್ತಾನಕ್ಕಾಗಿ ಅವರು ಡಿಮ್ಯಾಂಡ್ ಮಾಡಿದರು, ಸಪರೇಟ್ ಪಾಕಿಸ್ತಾನ ನಮಗೆ ಬೇಕು, ಡೈರೆಕ್ಟ್ ಆ್ಯಕ್ಷನ್ ಡೇ ಅನ್ನು ಅವರು ಜಾರಿಗೆ ತರ್ತಾರೆ. ಸೊ ಹಾಗಾಗಿ ಅವರು ಬಾಯ್ಕಾಟ್ ಮಾಡ್ತಾರೆ. ಸೊ ಇರುವ ಸಭೆಯಲ್ಲಿ ಒಬ್ಬ ಮುಖ್ಯಸ್ಥ ಬೇಕಲ್ವಾ, ಆ ಮುಖ್ಯಸ್ಥರನ್ನಾಗಿ ಅವರು ಆಯ್ಕೆ ಮಾಡ್ತಾರೆ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಅವರು ಆ ಸಭೆಯಲ್ಲಿ ಭಾಗವಹಿಸಿದ 211 ಮೆಂಬರ್ಗಳಲ್ಲಿ ಅತಿ ಹಿರಿಯ ವ್ಯಕ್ತಿ. ಹಾಗಾಗಿ ಅತಿ ಹಿರಿಯ ವ್ಯಕ್ತಿ ಆಗಿದ್ದರಿಂದ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಪರ್ಮನೆಂಟ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಆಯ್ಕೆ ಮಾಡ್ತಾರೆ. ಇದು ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು. ತಾತ್ಕಾಲಿಕ ಅಧ್ಯಕ್ಷರಾಗಿರುವುದು ಸಚ್ಚಿದಾನಂದ ಸಿನ್ಹಾ, ಪರ್ಮನೆಂಟಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅದೇ ರೀತಿ ಇಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ ಸಂವಿಧಾನ ರಚನಾ ಮಂಡಳಿಯಲ್ಲಿ. ಯಾರೆಲ್ಲ? HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ. ಅವರಿಬ್ಬರೂ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಸೊ ಆನ್ December 13, 1946 ಜವಾಹರ್ಲಾಲ್ ನೆಹರು ಮೂವ್ಡ್ ದ ಹಿಸ್ಟಾರಿಕ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇನ್ ದ ಅಸೆಂಬ್ಲಿ. ಧ್ಯೇಯಗಳ ನಿರ್ಣಯ, ಧ್ಯೇಯೋದ್ದೇಶ, ಸಂವಿಧಾನ ರಚನಾ ಸಭೆ ಜಾರಿಗೆ ಬಂತು, ಅಧ್ಯಕ್ಷರ ಆಯ್ಕೆಯಾಯಿತು, ಸದಸ್ಯರು ಭಾಗವಹಿಸಿದ್ರು, ನಮಗೆ ಒಂದು ಸಂವಿಧಾನ ಬೇಕು ಅಂತ ನಾವು ಅಲ್ಲಿ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೇವೆ. ಆದರೆ ಯಾವ ಥರದ ದೇಶ ನಮ್ಮದಾಗಬೇಕು, ಇಲ್ಲಿ ಯಾವ ಥರದ ವ್ಯಾಲ್ಯೂಗಳನ್ನು ನಮ್ಮ ದೇಶ ಹೊಂದಬೇಕು, ಅದಕ್ಕೆ ಧ್ಯೇಯಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ.
December 13, 1946 ಈ ಧ್ಯೇಯಗಳೇ ಮುಂದೆ ನಮ್ಮ ದೇಶದ ಪ್ರಸ್ತಾವನೆ, ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲ್ ಆಗಿ ಇದನ್ನು ಅಳವಡಿಸಿಕೊಳ್ತವೆ. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೇವಲ್ವ, ಭಾರತದ ಪ್ರಜೆಗಳಾದ ನಾವು ದೇಶವನ್ನು ಒಂದು ಪ್ರಜಾತತ್ವ ಸತ್ತಾತ್ಮಕ ದೇಶವಾಗಿ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ಇಲ್ಲಿ ಸಮಾನತೆ ಬೇಕು, ಎಲ್ಲ ಧರ್ಮೀಯರು ಯಾವುದೇ ಜಾತಿ ಭೇದ ಇಲ್ಲದೆ ತಮ್ಮ ಧಾರ್ಮಿಕ ಉಪಾಸನೆ ಮಾಡುವ ಜೊತೆಗೆ ಎಲ್ಲ ವರ್ಗದ ಜನರಿಗೂ ಕೂಡ ಮುಕ್ತ ಅವಕಾಶ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಸಿಗಬೇಕು. ನಾವೆಲ್ಲರೂ ಭ್ರಾತೃತ್ವದಿಂದ ನಮ್ಮ ಸಂವಿಧಾನದ ಅಂಡರಲ್ಲಿ ಕೆಲಸ ಮಾಡಬೇಕು ಅಲ್ವಾ. ಫ್ರೀಡಮ್, ಈಕ್ವ್ಯಾಲಿಟಿ, ಫ್ರಟರ್ನಿಟಿಯಿಂದ ವರ್ತಿಸಬೇಕು ಅನ್ನುವಂಥ ಪ್ರಸ್ತಾವನೆ ಏನು ಹೇಳುತ್ತೆ. ಸೊ ಇದರ ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು 1946 December 13 ಜವಾಹರಲಾಲ್ ನೆಹರು ಅವರು ಅಲ್ಲಿ ಮಂಡಿಸ್ತಾರೆ. ಸೊ ಇದಾದ ನಂತರ 1947 June 3 ಆ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ ಭಾರತದಲ್ಲಿ. ಅದೇನು ಅಂತ ಹೇಳಿದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಬಂದ ಸನ್ನಿವೇಶವನ್ನು ನೀವು ಗಮನಿಸ್ಬೋದು. ಅವರು ಭಾರತಕ್ಕೆ ಒಂದು ಬಾಲ್ಕನ್ ಪ್ಲ್ಯಾನನ್ನು ತಗೊಂಡು ಬಂದಿದ್ದರು. ಏನು ಬಾಲ್ಕನ್ ಪ್ಲ್ಯಾನ್ ಅಂತ ಹೇಳಿದ್ರೆ, ನೀವು ಯುರೋಪ್ ಖಂಡವನ್ನು ನೋಡಿ, ಅಲ್ಲಿ ಬಾಲ್ಕನೈಸೇಷನ್ ಅಂತ ನಾವು ಹೇಳ್ತೇವೆ. ಯುರೋಪ್ನ ಪೂರ್ವ ಭಾಗದಲ್ಲಿ ನೋಡಿ ನೀವು ಚಿಕ್ಕ 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 ರಾಷ್ಟ್ರಗಳಿವೆ ಅಲ್ವಾ. ಸೊ ಅದನ್ನು ಬಾಲ್ಕನ್ ಕಂಟ್ರೀಸ್ ಅಂತ ಹೇಳ್ತೇವೆ ನಾವು. ಅಂದರೆ ಒಂದು ಧರ್ಮ ಅಥವಾ ಒಂದು ಭಾಷೆಯನ್ನಾಡುವ ಒಂದೊಂದು ದೇಶಗಳನ್ನು ಕ್ರಿಯೇಟ್ ಮಾಡಿ ಚಿಕ್ಕ ಚಿಕ್ಕ ದೇಶಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಭಾರತಕ್ಕೆ ಮೌಂಟ್ ಬ್ಯಾಟನ್ ಅವರು ಬರ್ತಾರೆ. ಯಾಕಂದರೆ ಇಲ್ಲಿ 73 ರಾಜ್ಯಾಡಳಿತ ಪ್ರದೇಶಗಳು ಅಂತ ಹೇಳಿದ್ನಲ್ಲ, ರಾಜರ ಅಂಡರಲ್ಲಿ ಇದ್ದಂಥ ಪ್ರದೇಶಗಳು ಅವು ಸಂವಿಧಾನ ರಚನೆಗೆ ಭಾಗವಹಿಸಲಿಲ್ಲ ಸಭೆಗೆ ಅಲ್ವಾ. ಸೊ ಇಲ್ಲಿ ಮುಸ್ಲಿಂ ಲೀಗ್ ಕೂಡ ಸಪ್ರೇಟ್ ಪಾಕಿಸ್ತಾನ ಬೇಕು ಅಂತ ಹೇಳ್ತಾರೆ. ಸೊ ಇವೆಲ್ಲವನ್ನು ಡಿವೈಡ್ ಮಾಡುವ ಮನೋಭಾವದೊಂದಿಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರ್ತಾರೆ. ಸೊ ಮಹಾತ್ಮ ಗಾಂಧಿ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್ ಇಂಥವರೆಲ್ಲರೂ ಕೂಡ ಕೂಲಂಕುಷವಾಗಿ ಅದರ ಬಗ್ಗೆ ವಿವೇಚನೆಯಿಂದ ನಿರ್ಧಾರಗಳನ್ನು ತಗೊಳ್ತಾರೆ. ಭಾರತ ಚಿಕ್ಕ ಪುಟ್ಟ ರಾಷ್ಟ್ರಗಳಾಗಿ ಒಡೆದು ಹೋಗೋದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಷ್ಟ ಇರಲಿಲ್ಲ. ಸೊ ಧರ್ಮದ ಉದ್ದೇಶವನ್ನು ಇಟ್ಟುಕೊಂಡು ಹಿಂದೂ ಮುಸ್ಲಿಂ ಅವರ ನಡುವೆ ಕ್ರಿಯೇಟ್ ಆಗ್ತಾ ಇರುವಂಥ ಹಿಂಸೆಯನ್ನು ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ನೋಡಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಮೌಂಟ್ ಬ್ಯಾಟನ್ ಅವರ ಯೋಜನೆಯಂತೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳಾಗಿ ವಿಭಜನೆಗೊಳ್ತವೆ. ಪಾಕಿಸ್ತಾನದೊಂದು ಈಸ್ಟ್ ಪಾಕಿಸ್ತಾನ, ಒಂದು ವೆಸ್ಟ್ ಪಾಕಿಸ್ತಾನ. ಅಂದರೆ ಇವಾಗ ಬಾಂಗ್ಲಾದೇಶ ಇದೆಯಲ್ಲ, ಅದು ಮೊದಲು ಪಾಕಿಸ್ತಾನದ ಭಾಗವಾಗಿತ್ತು. ಒಂದು ಈ ಕಡೆ ಒಂದು ಭಾಗ ಪಾಕಿಸ್ತಾನದ್ದು, ಒಂದು ಈ ಕಡೆ, ಮಧ್ಯದಲ್ಲಿ ಒಂದು ಭಾರತ ದೇಶ. ಸೊ ಎರಡು ದೇಶಗಳಾಗಿ ವಿಭಜನೆ ಮಾಡ್ತಾರೆ. ಅದರ ಜೊತೆಗೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಗೆ, ಸಂವಿಧಾನ ರಚನಾ ಸಭೆಗೆ ಸಂಪೂರ್ಣ ಸ್ವಾತಂತ್ರ್ಯ ಭಾರತದ ಸಂವಿಧಾನಕ್ಕೆ ರಚನೆ ಮಾಡಲಿಕ್ಕೆ ಭಾರತದ ಸ್ವತಂತ್ರ ಕಾಯಿದೆ ಅನುವು ಮಾಡಿಕೊಡುತ್ತೆ. 1947 August 15 ಭಾರತ ದೇಶ ಸ್ವತಂತ್ರವಾಗುತ್ತೆ. ಸೊ ಆ ಮೂಲಕ ಸಂವಿಧಾನ ರಚನಾ ಸಭೆ ತಮಗೆ ಇಷ್ಟ ಬಂದಂತಹ ಪ್ರಿನ್ಸಿಪಲ್ಗಳನ್ನು ಇಟ್ಟುಕೊಂಡು ಇಡೀ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಹೇಗೆ ಇರಬೇಕು ಅನ್ನೋ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಸಂವಿಧಾನ ರಚನೆ ಮಾಡಲಿಕ್ಕೆ ಸಂಪೂರ್ಣ ಅವಕಾಶ ಈ ಕಾಯಿದೆ ಮಾಡಿಕೊಡುತ್ತೆ. ಸೊ ಇಲ್ಲಿ ಇದ್ದಂಥ ಸಂವಿಧಾನ ರಚನಾ ಮಂಡಳಿ ಎರಡು ರೀತಿಯ ರೋಲ್ಗಳನ್ನು ಪ್ಲೇ ಮಾಡುತ್ತೆ. ಹೇಗೆ ಅಂತ ಹೇಳಿದರೆ, ಸಂವಿಧಾನ ಸಭೆ ಒಂದೇ ಅಲ್ವಾ, 296 ಮಂದಿ ಇರುವಂಥ ಸಭೆ. ಅಲ್ಲಿ ಯಾವಾಗೆಲ್ಲ ಅದು ಶಾಸಕಾಂಗವಾಗಿ ಆ್ಯಕ್ಟ್ ಮಾಡುತ್ತೆ, ಶಾಸಕಾಂಗ ಕೆಲಸ ಕಾರ್ಯಗಳನ್ನು ಮಾಡ್ತಾವೋ ಆವಾಗ ಜಿ ವಿ ಮಾವಲಂಕವ್ರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅವರನ್ನು ನಾವು ಸ್ಪೀಕರ್ ಅಂತ ಕರಿತೇವೆ. ಇವಾಗ ನಮ್ಮ ಸಂಸತ್ನಲ್ಲಿ ಯಾವ ರೀತಿ ಸ್ಪೀಕರ್ ಇರ್ತಾರೋ, ಸೊ ಅದೇ ರೀತಿ ಭಾರತದ ಮೊದಲ ಸ್ಪೀಕರಾಗಿ ಜಿ ವಿ ಮಾವಲಂಕರ್ ಅವರು ಆಯ್ಕೆಯಾಗ್ತಾರೆ. ಸೊ ಯಾವಾಗ ಸಂವಿಧಾನ ರಚನಾ ಮಂಡಳಿ ಸಭೆ ಸೇರುತ್ತೋ, ಸಂವಿಧಾನದ ರಚನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಒಂದೇ ಸಂವಿಧಾನ ರಚನಾ ಮಂಡಳಿ ಎರಡು ರೀತಿಯ ಕಾರ್ಯಗಳನ್ನು ನಡೆಸ್ತಾರೆ, ಒಂದು ಶಾಸನೀಯ ಕಾರ್ಯ, ಇನ್ನೊಂದು ಸಂವಿಧಾನ ರಚನಾ ಕಾರ್ಯ. ಸೊ ಇದಾದ ಮೇಲೆ ಭಾರತ ಪಾಕಿಸ್ತಾನ ಡಿವೈಡ್ ಆದಮೇಲೆ ಮೊದಲು 389 ಮೆಂಬರ್ಗಳು ಇದ್ದಾರೆ ಅಂತ ಒಂದು ಫಿಕ್ಸ್ ಮಾಡಿದ್ರಲ್ವ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನಲ್ಲಿ. ಸೊ ಪಾಕಿಸ್ತಾನ ಡಿವೈಡ್ ಆದ ಮೇಲೆ ಕೆಲವು ಪ್ರಿನ್ಸಿಪಲ್ ಸ್ಟೇಟ್ಗಳು ಪಾಕಿಸ್ತಾನದ ಜೊತೆ ಹೋದ ಮೇಲೆ ಸದಸ್ಯರ ಸಂಖ್ಯೆ 389-299 ಇಳಿಕೆಯಾಗುತ್ತೆ. ಸೊ 1952 ಮೊದಲ ಪಾರ್ಲಿಮೆಂಟ್ ರಚನೆಯಾಗುವವರೆಗೂ ಇದೇ ಸಂವಿಧಾನ ರಚನಾ ಮಂಡಳಿ ಎರಡು ದ್ವಿಪಾತ್ರಗಳನ್ನು ಮಾಡುತ್ತದೆ. ಶಾಸಕಾಂಗ ಕಾರ್ಯಗಳನ್ನು ಕೂಡ ನಮ್ಮ ದೇಶದ ವ್ಯವಸ್ಥೆಗೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಸಂವಿಧಾನ ರಚನಾ ಸಭೆಯೇ ಮಾಡುತ್ತೆ, ಜೊತೆ ಜೊತೆಗೆ ಭಾರತಕ್ಕೆ ಒಂದು ಸಂವಿಧಾನ ಬರೆಯುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತವೆ. ಸೊ ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 8 ಮೇಜರ್ ಕಮಿಟಿಗಳನ್ನು ಅವರು ಮಾಡ್ತಾರೆ. ಫಂಡಮೆಂಟಲ್ ರೈಟ್ಸ್ ಹೇಗಿರಬೇಕು, ದೇಶದ ಕಾನೂನುಗಳನ್ನು ಯಾವ ರೀತಿ ರಚನೆ ಮಾಡಬೇಕು, ಆಡಳಿತ ವ್ಯವಸ್ಥೆ ಹೇಗಿರಬೇಕು, ಸೊ ಎಲ್ಲ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಹೇಗೆ ರಕ್ಷಿಸಬೇಕು, ಸೊ ಇವೆಲ್ಲ ಸಂಬಂಧಪಟ್ಟಂಥ 8 ಮುಖ್ಯ ಕಮಿಟಿಗಳು ಹಾಗೂ 13 ಉಪ ಸಮಿತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ. ಸೊ ನೆಕ್ಸ್ಟ್
ತುಂಬ ಮುಖ್ಯ ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿಯನ್ನು ರಚನೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಸಂವಿಧಾನದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಂಥವರು ಈ ಕರಡು ಸಮಿತಿಯವರು. ಸೊ ಈ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚೇರ್ಮನ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಸೊ ಅವರಿಗೆ ಸಹಕರಿಸಲಿಕ್ಕೆ ಅವರ ಟೀಮಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್. ಇಲ್ಲಿ ಎನ್ ಮಾಧವರಾವ್ ಅವರಿಗೆ ಅನಾರೋಗ್ಯದ ಕಾರಣಕ್ಕಾಗಿ ಅವರು ರಿಸೈನ್ ಮಾಡಿದ ಮೇಲೆ ಬಿ ಎಲ್ ಮಿತ್ತರ್ ಅವರು ಅವರ ಪ್ಲೇಸ್ಗೆ ಬರ್ತಾರೆ. ಅದೇ ರೀತಿ ಟಿ ಟಿ ಕೃಷ್ಣಮಾಚಾರಿ, ಸೊ ಅವರ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದರೆ ಡಿ ಪಿ ಕೈತಾನ್, ಹೂ ಡೈಡ್ ಇನ್ 1948. ಸೊ ಹಾಗಾಗಿ ಈ ಏಳು ಮಂದಿ ಎನ್ ಮಾಧವರಾವ್ ಮತ್ತು ಟಿ ಟಿ ಕೃಷ್ಣಮಾಚಾರಿ ಅವರಿಬ್ಬರು ಮತ್ತೆ ಸೇರ್ಪಡೆಗೊಳ್ತಾರಲ್ವ, ಸೊ ಅವರೆಲ್ಲವೂ ಏಳು ಮಂದಿ ಸದಸ್ಯರು ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಇನ್ಯಾಕ್ಟ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವಾಗೆಲ್ಲ ಈ ಜಾರಿಗೆ ಬಂತು, ಇನ್ಯಾಕ್ಟ್ಮೆಂಟ್ ಹೇಗಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟ್ರೊಡ್ಯೂಸ್ಡ್ ದ ಫೈನಲ್ ಡ್ರಾಫ್ಟ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆನ್ November 4, 1948. ನಮಗೆ ಗೊತ್ತಿರಬೇಕಾದೊಂದು ತುಂಬ ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಶಾಸನ ಕ್ರಿಯೆ ಹೇಗೆ ನಡೆಯುತ್ತೆ ಅಲ್ವಾ, ಹೇಗೆ ಶಾಸನಗಳು ರಚನೆಯಾಗುತ್ತೆ. ಅಲ್ಲಿ ಮೂರು ರೀಡಿಂಗ್ ಇರುತ್ತೆ, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ಅಂತಲ್ವಾ. ಸೊ ಮೊದಲ ರೀಡಿಂಗ್ November 4, 1948 ಇಸ್ವಿಯಲ್ಲಿ ಅಂಬೇಡ್ಕರ್ ಅವರು ಸಂಸತ್ ಸಭೆಯಲ್ಲಿ ಮಂಡಿಸ್ತಾರೆ. ಸೊ ಸೆಕೆಂಡ್ ರೀಡಿಂಗ್ ಯಾವಾಗುತ್ತೆ, November 15, 1948 ಸೆಕೆಂಡ್ ರೀಡಿಂಗ್ಗೆ ಅವಕಾಶ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಷನ್ ಆಗುತ್ತೆ, ಪ್ರತಿಯೊಂದು ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಇದು ನಮ್ಮ ದೇಶಕ್ಕೆ ಅನುಕೂಲ ಇದೆಯೋ, ಇದು ಅನಾನುಕೂಲವನ್ನು ಕ್ರಿಯೇಟ್ ಮಾಡುತ್ತೋ, ಯಾವುದು ಬೇಕು, ಯಾವುದು ತೆಗಿಬೇಕು. ಸೊ 60ಕ್ಕಿಂತಲೂ ಹೆಚ್ಚು ದೇಶಗಳನ್ನು ಅವರು ಸುತ್ತಿ ಬಂದಿರ್ತಾರೆ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಅವುಗಳನ್ನೆಲ್ಲ ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ಬದಲಾವಣೆ ಹೊಂದುವ ಪರಿಸ್ಥಿತಿಗೆ ಅನುಗುಣವಾಗಿ, ಬಹುಸಂಸ್ಕೃತಿಯ ದೇಶ ನಮ್ಮದು. ಸೊ ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಎಲ್ಲರಿಗೂ ಕೂಡ ಹೊಂದಾಣಿಕೆಯಾಗುವಂಥ ಸಂವಿಧಾನ ನಮಗೆ ಬೇಕಲ್ವಾ. ಸೊ ಇದರ ಮೇಲೆ ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಷನ್ ಆಗುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ November 15 October 1, 1949 653 ಅಮೆಂಡ್ಮೆಂಟ್ಗಳನ್ನು ಪ್ರಪೋಸಲ್ ಮಾಡ್ತಾರೆ ಮೆಂಬರ್ಗಳು. ಅದರಲ್ಲಿ 2473 ಅಮೆಂಡ್ಮೆಂಟ್ಗಳನ್ನು ತುಂಬ ಡೀಪಾಗಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸೊ ಮೂರನೇ ರೀಡಿಂಗ್ ಬಹುಮುಖ್ಯವಾಗಿದ್ದು ಯಾವಾಗಾಯಿತು, November 14, 1949 ಅಂದರೆ ಥರ್ಡ್ ರೀಡಿಂಗ್ ಅಂತ ಹೇಳಿದ್ರೆ ಸಂವಿಧಾನ ರಚನೆ ಮಾಡುವಂಥ ಕೆಲಸ ಫೈನಲ್ ಸ್ಟೆಪ್ಗೆ ಬಂತು ಅಂತ ಅರ್ಥ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂವ್ ದ ಮೋಷನ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಸೆಟಲ್ಡ್ ಬೈ ದ ಅಸೆಂಬ್ಲಿ, ಇಟ್ ಶುಡ್ ಬಿ ಪಾಸ್ಡ್ ಅಂತ. ಸೊ ಸಂವಿಧಾನ ರಚನೆ ಮಾಡಲಿಕ್ಕೆ ನೀವೇನು ನನಗೆ ಕೆಲಸ ಕೊಟ್ಟಿದ್ದೀರಿ, ನಾನು ಅದನ್ನು ಪರಿಪೂರ್ಣವಾಗಿ ಮುಗಿಸಿದ್ದೇನೆ, ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾರ ಮುಂದೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷರಲ್ವಾ, ಅವರ ಮುಂದೆ ಇಡ್ತಾ ಇದ್ದೇವೆ ನಾವು, ಇದನ್ನು ನೀವು ಪಾಸ್ ಮಾಡಿ ಅಂತ. ಸೊ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ವಾಸ್ ಡಿಕ್ಲೇರ್ಡ್ ಆಸ್ ಪಾಸ್ಡ್ ಆನ್ November 26, 1949. ಸೊ ಸಂವಿಧಾನ ದಿನ ಅಂತ ನಾವು ಇವಾಗ ಕರಿತೇವೆ November 26 ಸೊ November 26, 1949 ನಮ್ಮ ದೇಶದ ಸಂವಿಧಾನವನ್ನು ಯಾವಾಗ ಅಂಗೀಕರಣ ಮಾಡ್ತಾರೆ. ಸೊ ಇಲ್ಲಿ ಒಟ್ಟು 299 ಸದಸ್ಯರಲ್ಲಿ ಆ ದಿನ ಭಾಗವಹಿಸಿದಂತಹ 284 ಮಂದಿ ಸದಸ್ಯರು ಅದಕ್ಕೆ ಸಹಿ ಮಾಡ್ತಾರೆ. ಒಂದು ಪ್ರತಿ ಇಂಗ್ಲೀಷ್ನಲ್ಲಿರುತ್ತೆ, ಇನ್ನೊಂದು ಪ್ರತಿ ಹಿಂದಿಯಲ್ಲಿರುತ್ತೆ. ಸೊ ಪ್ರತಿಯೊಬ್ಬ ಸದಸ್ಯನೂ 2 ಸಹಿ ಮಾಡ್ತಾನೆ ಸಂವಿಧಾನದ ಡಾಕ್ಯುಮೆಂಟ್ಗೆ. ಸೊ ನೆಕ್ಸ್ಟ್ ನಾವು ನೋಡೋದಾಗಿದ್ರೆ, ಸೊ ದ ಕಾನ್ಸ್ಟಿಟ್ಯೂಷನ್ ಆಸ್ ಅಡಾಪ್ಟೆಡ್ ಆನ್ November 26, 1949. ಸೊ ಇಟ್ ಕಂಟೇನ್ಡ್ ಯಾವುದೆಲ್ಲ ಭಾಗಗಳನ್ನು ಇದು ಒಳಗೊಂಡಿತ್ತು ಅಂತ ಹೇಳಿದರೆ 395 ವಿಧಿಗಳು, 395 ಆ್ಯಂಡ್ 8 ಶೆಡ್ಯೂಲ್ಸ್ಗಳನ್ನು ಇದು ಹೊಂದಿತ್ತು. ಸೊ ಅದಾದ ನಂತರ ಇನ್ ಜನವರಿ 26, 1950 ನಮ್ಮ ಸಂವಿಧಾನ ಎನ್ಫೋರ್ಸ್ಮೆಂಟ್ ಆಗುತ್ತೆ, ಜಾರಿಗೆ ಬರುತ್ತೆ. ಸೊ ಇದು ಪೂರ್ಣ ಸ್ವರಾಜ್ಯ ದಿನ January 26. ಸೊ ಹಾಗಾಗಿ January 26 ಇವರು ಸಂವಿಧಾನ ಜಾರಿಗೆ ಬರುವ ದಿನ ಅಂಥೇಳಿ ಫಿಕ್ಸ್ ಮಾಡ್ತಾರೆ. ಸೊ January 26, 1950 ಸಂವಿಧಾನ ಜಾರಿಗೆ ಬರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ, ನಮ್ಮ ಸಂವಿಧಾನದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅವರನ್ನು ನಾವು ಕರೆಸ್ಕೊಳ್ತೇವೆ. ಇಟ್ ಟುಕ್ 2 years, 11 months, and 18 days 2 years, 11 months, and 18 days ಇದು ತಗೊಳ್ಳುತ್ತೆ ಸಂಪೂರ್ಣ ಭಾರತದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ. ಸೊ ಸಂವಿಧಾನ ರಚನಾ ಮಂಡಳಿ ಇದಲ್ಲದೆ ಇನ್ನೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾವೆ. ಅದು ಏನು ಅಂತ ಹೇಳಿದ್ರೆ, ಭಾರತ ಬ್ರಿಟಿಷರಿಂದ ಮುಕ್ತವಾಗಿದ್ದರೂ ಕೂಡ ಕಾಮನ್ವೆಲ್ತ್ನಲ್ಲಿ ನಾವು ಭಾಗವಹಿಸಬೇಕಾ, ಬ್ರಿಟಿಷ್ ಕಾಮನ್ವೆಲ್ತ್ ಅಂತ ಹೇಳ್ತೇವೆ. ನೀವು ಕಾಮನ್ವೆಲ್ತ್ ಗೇಮ್ಸ್ ಅಂತ ಕೇಳಿದಿರಲ್ವ, ಸೊ ಅದು ಹಿಂದೆ ಬ್ರಿಟಿಷ್ ರಾಜ್ಯಾಡಳಿತವನ್ನಲ್ಲಿ ಇಟ್ಕೊಂಡಂತಹ, ತನ್ನ ಅಂಡರಲ್ಲಿ ಇಟ್ಕೊಂಡಂತಹ
ಇತ್ತೀಚೆಗೆ ಸ್ವತಂತ್ರಗೊಂಡಂತಹ ದೇಶಗಳನ್ನು ವಿಶ್ವಾಸಕ್ಕಾಗಿ, ಒಂದು ಉತ್ತಮ ರಿಲೇಶನ್ಶಿಪ್ಪನ್ನು ನಾವು ಬಿಲ್ಡ್ ಮಾಡುವ ಅಂತ ಕಾರಣಕ್ಕಾಗಿ ಕಾಮನ್ವೆಲ್ತನ್ನು ಸೃಷ್ಟಿ ಮಾಡಿದೆ. ಸೊ ನಾವು ಅದರ ಪಾರ್ಟ್ ಆಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ ಇದೇ ಸಂವಿಧಾನ ರಚನಾ ಮಂಡಳಿ. ಸೊ ನಾವು ಕೂಡ ಬ್ರಿಟಿಷ್ ಕಾಮನ್ವೆಲ್ತ್ನ ಒಂದು ಪಾರ್ಟ್ ಆಗ್ತೇವೆ, ಉತ್ತಮ ಸಂಬಂಧವನ್ನು ಈ ಮುಂದೆಯೂ ಬ್ರಿಟಿಷರೊಟ್ಟಿಗೆ ನಾವು ಇಟ್ಕೊಳ್ತೇವೆ ಅಂತ ಭಾರತ ಈ ಸಭೆಯಲ್ಲಿ ಅನುಮೋದನೆ ನೀಡುತ್ತೆ. ಸೊ ನ್ಯಾಷನಲ್ ಫ್ಲ್ಯಾಗನ್ನು, ಭಾರತದ ಧ್ವಜವನ್ನು ಜುಲೈ 22, 1947 ಇವರು ಅಂಗೀಕಾರ ಮಾಡ್ತಾರೆ. ಅದೇ ರೀತಿ ರಾಷ್ಟ್ರಗೀತೆಯನ್ನು ಜನವರಿ 24, 1950 ಸಂವಿಧಾನ ರಚನಾ ಮಂಡಳಿ ಅನುಮೋದನೆ ನೀಡುತ್ತೆ. ಅದರ ಜೊತೆಗೆ ಇನ್ನೊಂದು ಬಹುಮುಖ್ಯ ಏನಂತ ಹೇಳಿದ್ರೆ, ನ್ಯಾಷನಲ್ ಸಾಂಗ್ ಜನವರಿ 24, 1950 ಜಾರಿಗೆ ಮಾಡ್ತಾರಲ್ಲ, ಅದನ್ನು ನ್ಯಾಷನಲ್ ಆ್ಯಂಥಮ್ ಅಂತ ನಾವು ಕರಿತೇವೆ. ಇಟ್ ಇಲೆಕ್ಟೆಡ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆ್ಯಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜನವರಿ 24, 1950. ಇದುವರೆಗೂ ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರಾಗಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿ ಅಂತ ಈ ಸಂವಿಧಾನ ರಚನಾ ಮಂಡಳಿ ತೀರ್ಮಾನ ಕೈಗೊಳ್ಳುತ್ತೆ, ಅದನ್ನು ಘೋಷಣೆ ಮಾಡುತ್ತೆ. ಸೊ ಇದೆಲ್ಲವನ್ನು ನೋಡಿದರೆ ನಮ್ಮ ದೇಶ ಇವಾಗ 400 ಆರ್ಟಿಕಲ್ ಸಂವಿಧಾನ ರಚನೆಯಾದಾಗ ಇದ್ದಿದ್ದು, ಇವಾಗ 448 ಆರ್ಟಿಕಲ್ ಇದೆ, 25 ಪಾರ್ಟ್ಗಳಿದೆ, 12 ಶೆಡ್ಯೂಲ್ಗಳಿದೆ. ಸೊ ನಿರಂತರವಾಗಿ 1950 ಹಲವಾರು ತಿದ್ದುಪಡಿಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. 104 ತಿದ್ದುಪಡಿಗಳು ಆಲ್ರೆಡಿ ಆಗಿದೆ. ಸೊ ಎಷ್ಟೇ ಬದಲಾವಣೆ ಹೊಂದಿದ್ರೂ ಕೂಡ ನಮ್ಮ ದೇಶದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್, ಮೂಲಭೂತ ಪರಿಕಲ್ಪನೆ, ಮೂಲಭೂತ ತಳಹದಿಗೆ ಯಾವುದೇ ರೀತಿ ಧಕ್ಕೆಯಾಗದ ಹಾಗೆ ನಮ್ಮ ದೇಶ ಇದುವರೆಗೂ ಆಡಳಿತವನ್ನು ನಡೆಸ್ಕೊಳ್ತಾ ಬಂದಿದ್ದನ್ನು ನಾವು ನೋಡಿದ್ದೇವೆ. ಸೊ ಇವೆಲ್ಲವನ್ನು ಗಮನಿಸಿದಾಗ ಒಂದಂಶ ಅಂತೂ ಕ್ಲಿಯರ್ ಆಗುತ್ತೆ. ಅದೇನು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಇರುವಂಥದ್ದು ಒಂದೇ ಸಂವಿಧಾನ ಅಲ್ವಾ? ಇತ್ತೀಚೆಗೆ ಕಾಶ್ಮೀರಕ್ಕೆ ಕೊಟ್ಟಂಥ ವಿಶೇಷ ಸ್ಥಾನಮಾನವನ್ನು ಕೂಡ ತೆಗೆದು ಹಾಕಿರೋದ್ರಿಂದ ಪಾರ್ಲಿಮೆಂಟ್, ನಮ್ಮ ದೇಶದಲ್ಲಿ ಇರೋದು ಒಂದೇ ಸಂವಿಧಾನ, ಒಂದೇ ದೇಶ. ಅದೇ ರೀತಿ ನಮ್ಮ ದೇಶದಲ್ಲಿ ಸಂವಿಧಾನಕ್ಕಿಂತ ಮಿಗಿಲಾದ ಇನ್ನೊಂದು ಗ್ರಂಥ ಇಲ್ಲ. ಸಂವಿಧಾನದಲ್ಲಿ ಏನೆಲ್ಲ ಪ್ರಿನ್ಸಿಪಲ್ಸ್ಗಳನ್ನು ಕೊಟ್ಟಿದ್ದೇವೋ ಅದು ಎಲ್ಲ ರಾಜ್ಯಗಳು ಜೊತೆಗೆ ಕೇಂದ್ರ ಸರ್ಕಾರಗಳು ಫಾಲೋ ಮಾಡಲೇಬೇಕಾಗುತ್ತೆ. ನಮ್ಮ ಪ್ರಜೆಗಳು ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ರಾಜ್ಯಾಡಳಿತ ನಡೆಸಬೇಕಾಗುತ್ತೆ. ಅದೇ ರೀತಿ ನಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನಮಗೆ ಕೋರ್ಟ್ಗೆ ಹೋಗಿ ಅದನ್ನು ರಕ್ಷಣೆ ಮಾಡುವಂಥ ಅವಕಾಶಗಳನ್ನು ಕೂಡ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಅಂತ ನಾವು ಹೇಳ್ಬೋದು.